ಪ್ರತಿಯೊಬ್ಬರೂ ಸಾಕ್ಷರರಾದರೆ ಮಾತ್ರ ದೇಶ ಅಭಿವೃದ್ಧಿ ಆಗಲು ಸಾಧ್ಯ. ಚಿಂಚೋಳಿ ಶಾಸಕ ಸಂಸದೀಯ ಕಾರ್ಯದರ್ಶಿ ಡಾಕ್ಟರ್ ಉಮೇಶ್ ಯಾದವ್ ಅಭಿಮತ. ಅಕ್ಟೋಬರ್ 15ರಂದು ನಡೆಯಲಿರುವ ಕಠಿಣ ಚೀವರದಾನ ಸಮಾರಂಭ ಕಲಬುರಗಿಯ ಭೀಮನಗರ ಜಗತ್ ಬಡಾವಣೆಯಲ್ಲಿ ನಡೆದ ಪಿಂಡಪಾತ. ಹಿರಿಯ ಪತ್ರಕರ್ತ ಸಾಮಾಜಿಕ ಕಾರ್ಯಕರ್ತ ಯಶವಂತ ಹತ್ತರ್ಕಿ ನಿಧನ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ಭವನದಲ್ಲಿ ಸಂತಾಪ. ಕಲಬುರಗಿಯಲ್ಲಿ ಕಲುಷಿತ ಕುಡಿಯುವ ನೀರಿನ ಸರಬರಾಜಿನ ಆರೋಪ. ಸಾರ್ವಜನಿಕರ ಆರೋಗ್ಯದ ಬಗ್ಗೆ ನಿಷ್ಕಾಳಜಿ ವಹಿಸಲಾಗುತ್ತಿದೆ ಎಂದು ಗುರುಶಾಂತ್ ಪಟ್ಟೇದಾರ್ ಅಸಮಾಧಾನ. ಅಕ್ಟೋಬರ್ 17ರಂದು ಸ್ಲಂ ಜನಾಂದೋಲನ ಜಿಲ್ಲಾ ಘಟಕದ ಸಮಾವೇಶ. ಡಿಸಿ ಕಚೇರಿ ಮುಂಭಾಗದಲ್ಲಿನ ಕಾರ್ಯಕ್ರಮದ ಕುರಿತು ಗಣೇಶ್ ಕಾಂಬಳೆ ಮಾಹಿತಿ. ಸುದ್ದಿಸಭೆಗೆ ಸ್ವಾಗತ. ನಾನು ಅಶ್ವಿನ್ ಕೆಸರಟ್ಕಿ. ಪ್ರತಿಯೊಬ್ಬರೂ ಸಾಕ್ಷರಸ್ಥರಾದರೆ ಮಾತ್ರ ದೇಶ ಅಭಿವೃದ್ಧಿ ಆಗಲು ಸಾಧ್ಯ ಎಂದು ಡಾಕ್ಟರ್ ಉಮೇಶ್ ಯಾದವ್ ಅವರು ಹೇಳಿದ್ದಾರೆ. ಪ್ರತಿಯೊಬ್ಬರು ಸಾಕ್ಷರರಾದರೆ ಮಾತ್ರ ದೇಶ ರಾಜ್ಯ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದು ಚಿಂಚೋಳಿ ಶಾಸಕ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಸದೀಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಉಮೇಶ್ ಯಾದವ್ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಸಾಕ್ಷರತಾ ಸಮಾವೇಶ ಮತ್ತು 51ನೆಯ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ಅನಕ್ಷರತೆ ಹೋಗಲಾಡಿಸಲು ಅಧಿಕಾರಿಗಳು ಶ್ರಮಿಸಬೇಕು ಎಂದು ಕರೆ ನೀಡಿದರು. ನಾವು ಈ ನಮ್ಮ ದೇಶ, ನಮ್ಮ ನಾಡು, ನಮ್ಮ ಊರು ಎಲ್ಲಿವರೆಗೆ 100% ಲಿಟ್ರೇಟ್ ಆಗಲ್ಲ ನಾವು ಅಲ್ಲಿವರೆಗೆ ನಾವು ಅಭಿವೃದ್ಧಿ ಆಗಲ್ಲ. ಪ್ರತಿಯೊಬ್ಬರಿಗೆ ಜವಾಬ್ದಾರಿ ಕೊಡಬೇಕು. ಜವಾಬ್ದಾರಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಇನ್ ರಿಯಾಲಿಟಿ ಅಂತ ಹೇಳ್ತು, ಇನ್ ಪ್ರಿನ್ಸಿಪಲ್ ಅಂಡ್ ಸ್ಪಿರಿಟ್ ಅಂತ ಹೇಳ್ತು. ಇದನ್ನು ಮಾಡಬೇಕಂತ ನಮ್ಮ ಆಫೀಸರ್ಗಳಿಗೆ ಒಂದು ಕಿವಿ ಮಾತು ಹೇಳಿ, ಇವತ್ತು ನಮಗೆ ಭಾರತ ದೇಶದಾಗ ನಮ್ ಕೇರಳ ಸ್ಟೇಟ್ 100% ಲಿಟ್ರೇಟ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಕೇರಳದಲ್ಲಿ ನಾನು ನೋಡಿ, ನಾನು ಒಂದು ಬಿಡಿ ಫ್ಯಾಕ್ಟ್ರಿ ಬಿಡಿ ಮಾಡಿರೋ ಕಂಪ್ನಿಗೆ ಹೋಗಿದ್ದೇನೆ. 20 ಹೆಣ್ಮಕ್ಕಳು ಕಲ್ತ್ ಬಿಡಿ ಮಾಡ್ತಾರೆ. 20 ಹೆಣ್ಮಕ್ಕಳಿಗೆ 19 ಮಂದಿ ಕೆಲಸ ಮಾಡ್ತಾರೆ. ಒಬ್ಬ ಹೆಣ್ಮಗಳು ನ್ಯೂಸ್ ಪೇಪರ್ ತಗೊಂಡು ಅಕ್ಕಿ ಓದ್ತಾಳ, 19 ಮಂದಿ ಅಕ್ಕಿ ಹೆಡ್ಲೈನ್ ಕೇಳ್ತಾರೆ ನ್ಯೂಸ್. ಈಕಿನ ಪಗಾರ 19 ಮಂದಿ ಒಂದೊಂದು 800-500 ರೂಪಾಯಿ ಹೇಳಿ ಈಕಿನ ಪಗಾರ ಕೊಡ್ತಾರೆ. ಇಸ್ ಅ ಸ್ಪಿರಿಟ್. ಇದಕ್ಕೆ ನೀವು ಜಾಗೃತಿ ಮಾಡಿ. ಇವತ್ತು ನಮ್ಮ ಎಷ್ಟೋ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕ್ರಿಮಿನಲ್ ಕೇಸ್ ಬುಕ್ ಹೆಂಗ್ ಜೈಲ್ನಾಗ ಹೋಗ್ಲಿಕ್ಕೆ, ಯಾಕಂದ್ರೆ ದೇವರಿಗೆ ಓದ್ಲಿಕ್ಕೆ ಬರೋಲ್ಲ, ಬರೀಲಿಕ್ಕೆ ಬರೋಲ್ಲ. ಆಫೀಸರ್ ಹೇಳ್ತಾರೆ, ಹಿರಿಯರು ಹೇಳಿದ್ರೆ ಸೈನ್ ಮಾಡಿ ಇವತ್ತು 5-6 ವರ್ಷ ಜೈಲ್ ಸಜಾಗ್ಲಿಕ್ಕೆ. ಅದಕ್ಕೆ ಇವತ್ತು ನಿಮ್ಮ ಡಿಪಾರ್ಟ್ಮೆಂಟ್ ಆಗ ದೊಡ್ಡ ಜವಾಬ್ದಾರಿ ಅದ. ಯಾವುದೇ ಕೆಲಸ ಮಾಡ್ರಿ, ಯು ಶುಡ್ ಇನ್ವಾಲ್ವ್, 100% ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡಬೇಕು, ನಾಟ್ 0%. ಇವತ್ತು ನಿಮ್ ಡಿಪಾರ್ಟ್ಮೆಂಟ್ ಬಹಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಶುರು ಮಾಡಿದೆ. ಇನ್ಮೇಲೆ ಇದು 100% ನಮ್ಮ ಈ ಭಾಗನು ಲಿಟ್ರೇಟ್ ಆಗ್ಬೇಕಂತ ಹೇಳಿ ನಾನು ಆಶಿಸ್ತೇನೆ. ಉಪನ್ಯಾಸ ನೀಡಿದ ಸಂಗೀತಾ ಕಟ್ಟಿಮನಿಯವರು, ಸಾಕ್ಷರತೆಯಿಂದ ಬಡತನ ಮತ್ತು ಹಸಿವು ನಿವಾರಿಸಬಹುದಾಗಿದೆ. ವಿಶ್ವಸಂಸ್ಥೆ 17 ವಲಯಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ವಲಯಗಳನ್ನು ಗುರುತಿಸಿದ್ದು, ಅದರಲ್ಲಿ ಹಸಿವು, ಬಡತನ ನಿರ್ಮೂಲನೆ, ಆರೋಗ್ಯ ಸವಲತ್ತು ಮತ್ತು ಗುಣಮಟ್ಟದ ಶಿಕ್ಷಣ ನೀಡುವುದು ಪ್ರಮುಖವಾಗಿವೆ ಎಂದರು. 1%ರಷ್ಟು ಸಾಕ್ಷರತೆ ಹೆಚ್ಚಿದರೆ 10%ರಷ್ಟು ಬಡತನ ನಿರ್ಮೂಲನೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು.
ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಎಚ್ ಮಾಲಾಜಿ, ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸಿಗಿ, ಅಪರ ಜಿಲ್ಲಾಧಿಕಾರಿ ಭೀಮಾಶಂಕರ್ ತೆಗ್ಗಳ್ಳಿ, ಎಸಿ ರಾಜಪ್ಪ, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಎನ್ವಿ ಶಿವಪ್ಪ ಸೇರಿದಂತೆ ಮತ್ತಿತರರು ವೇದಿಕೆ ಮೇಲಿದ್ದರು. ಕಲಬುರಗಿಯ ಭೀಮನಗರ ಜಗತ್ ಬಡಾವಣೆಯಲ್ಲಿ ಕಠಿಣ ಜೀವರದಾನ ಪಿಂಡಪಾತ ಜರುಗಿತು. ಅಕ್ಟೋಬರ್ 15ರಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಚೇತವನ ಬುದ್ಧ ವಿಹಾರ ಶ್ರಾವಸ್ತಿ ನಗರ ಕಾಂತಾ ಕಾಲೋನಿಯವರೆಗೆ ಕಠಿಣ ಚೀವರದಾನ ಸಮಾರಂಭದ ಬೃಹತ್ ಮೆರವಣಿಗೆ ನಡೆಯಲಿದ್ದು, ಇದರ ಅಂಗವಾಗಿ ಅಕ್ಟೋಬರ್ 11ರಿಂದ 14ರವರೆಗೆ ಕಲಬುರಗಿ ನಗರದ ಪ್ರಮುಖ ಬಡಾವಣೆಗಳಲ್ಲಿ ಬೌದ್ಧ ಭಿಕ್ಷುಗಳಿಂದ ಪಿಂಡಪಾತ ಅಂದರೆ ಭಿಕ್ಷೆ ಬಿಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದರ ಅಂಗವಾಗಿ ಇಂದು 4ನೇ ದಿನ ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿರುವ ಭೀಮನಗರದಲ್ಲಿ ಪಿಂಡಪಾತ ನಡೆಯಿತು. ಮೊದಲಿಗೆ ಜಗತ್ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. स्टैचू को माल्यार्पण करते हुए यहाँ से भिक्षु संघ जायगा के लिए रवाना होगा. उसके बाद हम सब बुद्ध धर्म संघ को शरण जाते हुए बुद्ध का बुद्ध वचन श्री शरण संघ को ग्रहण करेंगे. बुद्धं नमामि नमो तस्स भगवतो अरहतो सम्मा सम्बुद्धस्स नमो तस्स भगवतो अरहतो नमो तस्स भगवतो गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि धम्मं शरणं गच्छामि संघं शरणं गच्छामि संघं शरणं गच्छामि आर्यामि ತದನಂತರ ಪುಟ್ಟ ಪುಟ್ಟ ಬೌದ್ಧ ಭಿಕ್ಕುಗಳಿಗೆ ರಸ್ತೆಯುದ್ದಕ್ಕೂ ಪುಷ್ಪವೃಷ್ಟಿ ಮಾಡುವ ಮೂಲಕ ಹೂವಿನ ಹಾಸಿಗೆ ಮೇಲೆ ಬಡಾವಣೆಗೆ ಕರೆತರಲಾಯಿತು. ತದನಂತರ ಅಲ್ಲಿಯೂ ಕೂಡ ಸಾರ್ವಜನಿಕವಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಅಭಿವಾದನ ಸೀಲೇ ಸನಿ ಚಂಗುತ ಪಚಾ
ತದನಂತರ ಬಡಾವಣೆಯ ಮಹಿಳೆಯರು ಮತ್ತು ಇತರರು ಬೌದ್ಧ ಭಿಕ್ಕುಗಳ ಆಶೀರ್ವಾದವನ್ನು ಪಡೆದರು. ಇದಾದ ನಂತರ ಬೌದ್ಧ ಭಿಕ್ಕುಗಳಿಗೆ ದಿನನಿತ್ಯದಲ್ಲಿ ಉಪಯೋಗಕ್ಕೆ ಬರುವಂತಹ ಅಕ್ಕಿ, ಎಣ್ಣೆ, ಸಾಬೂನು, ಹಲ್ಲುಜ್ಜುವ ಪೇಸ್ಟ್, ಬಿಸ್ಕತ್ ಪ್ಯಾಕೆಟ್ಗಳು, ಉಪ್ಪಿನಕಾಯಿಗಳು ಮತ್ತು ಬಾಳೆಹಣ್ಣುಗಳು ಸೇರಿದಂತೆ ಇತರೆ ಅನೇಕ ರೀತಿಯ ಪದಾರ್ಥಗಳನ್ನ ಭಿಕ್ಷೆ ನೀಡಲಾಯಿತು. ಇವತ್ತು ಕಠಿಣ ಚಿವಾರದಾನದ ಪ್ರಯುಕ್ತ ಗುಲ್ಬರ್ಗ ನಗರದಲ್ಲಿ ಇವತ್ತು ನಾಲ್ಕನೇ ದಿನ ಪಿಂಡಪಾತ ಅಥವಾ ಭಿಕ್ಷಾಟನೆ ಕಾರ್ಯಕ್ರಮವು ಭೀಮನಗರ ಜಗರದಲ್ಲಿ ಪ್ರಾರಂಭಗೊಂಡಿದೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಸಮುದಾಯದ ಜನ ಆನಂದ ಸಂತೋಷದಿಂದ ಬದುಕ್ತಾ ಇದ್ದಾರೆ. ಅದರ ಮೂಲ ಕಾರಣನೇ ಬೌದ್ಧ ಧರ್ಮ ಅಂತ ನಾವು ಹೇಳಬಹುದು. ಇದು ಈ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ಪೂಜ್ಯರು ಮೂರು ತಿಂಗಳು ನಿರಂತರವಾಗಿ ಧ್ಯಾನ ಸಾಧನ ಮಾಡಿ ಅಭ್ಯಾಸ ಮಾಡಿ ಜನರ ಮಧ್ಯದ ಬರ್ತಾ ಇದ್ದಾರೆ. ಜನರಿಗೆ ಏನಪ್ಪಾ ಅಂದ್ರೆ ಭಿಕ್ಷಾಟನೆ ತೋಂದಿ ಅವರಿಗೆ ಪ್ರಮೋದನೆ ಮಾಡ್ತಾರೆ. ಅವರ ದುಃಖ ದುಮ್ಮನೆ ಆಲಿಸುವಂತ ಒಂದು ಕಾರ್ಯಕ್ರಮ ಇದೆ. ಮತ್ತು ನಾಳೆ 15ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ಶ್ರಾವಸ್ತಿ ಬುದ್ಧ ವಿಹಾರದಲ್ಲಿ ಚಿವರ ಕಠಿಣ ಚಿವರದಾನ ಬಹಳ ಕಷ್ಟ ಪರಿಶ್ರಮದಿಂದ ಬಿಕ್ಕುಗಳು ಹಾಕುವಂತ ಬಟ್ಟೆಗಳು ಅವಾಗ ಭಗವಾನ ಬುದ್ಧನ ತಾಯಿ ಸಾಕು ತಾಯಿ ಆ ಚಿವರಗಳನ್ನು ಸ್ವಂತ ಕೈಯಲ್ಲಿ ತಯಾರು ಮಾಡಿ ಆ ತಯಾರವಾದಂತ ಸಂದರ್ಭದಲ್ಲಿ ಆ ತಾಯಿಗೆ ಸೂಜಗಳನ್ನು ಚುಚ್ಚಿ ಕೈಯೆಲ್ಲ ರಕ್ತಪಾತ ಆಗಿರುತ್ತದೆ. ಭಗವಾನ್ ಬುದ್ಧರು ಇದು ನೋಡಿ ಇಂತ ಒಂದು ಪ್ರತಿ ಶ್ರಮಪಟ್ಟಿ ಜನ ಮಾಡ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಕೂಡ ಇದು ಸಂಭ್ರಮದಿಂದ ಆಚರಿಸಬೇಕಂತ ಭಗವಾನ್ ಬುದ್ಧರು ಆದೇಶ ಮಾಡಿದ್ರು. ಅದೇ ಪರಂಪರೆ ಇವತ್ತು ಕಂಟಿನ್ಯೂ ಆಗ್ತಾ ಇದೆ. ಜೋ ಭೀ ಆಪ್ನೆ ಹಾಸಿಲ್ ಕಿಯಾ ಉಸ್ಮೇ ಸಾಬ್ ಉಸ್ಮೇ ದಾನ್ ಡಾಲ್ತೆ ಹೋ ಜಿಸ್ಕೇ ಮಾಧ್ಯಮ ಸೇ ಆಪ್ಕೋ ಉಸ್ಕೋ ಪುಣ್ಯ ಪ್ರಾಪ್ತಿ ಹೋತಿ ಹೈ ಔರ್ ಇಸ್ಸೇ ಪುಣ್ಯ ಪ್ರಾಪ್ತಿ ಕೆ ಬಲ್ ಸೇ ಜಿಸ್ ತರಹ ಸೇ ತಥಾಗತ ಭಗವಾನ್ ಬುದ್ಧ ಕೋ ಚಾರ್ ಚೀಜೇ ಅನೇ ಬುದ್ಧತ್ವ ಪಹಲೆ ಚಾರ್ ಚೀಜೇ ಪ್ರಾಪ್ತಿ ಹೋಯಿತಿ ವರ್ಣ ಆಯು ಸುಖ ಬಲ್ ಉಸಿ ತರಹ ಸೇ ತಮಾಮ್ ಬೌದ್ಧ ಉಪಾಸಕ ಉಪಾಸಿಕ ಕೋ ಭೀ ಯೇ ಚಾರ್ ಚೀಜೇ ಪ್ರಾಪ್ತಿ ಹೋತಿ ಹೈ ವರ್ಣ ಆಯು ಸುಖ ಬಲ್ ಜಿಸ್ಕೇ ಮಾಧ್ಯಮ ಸೇ ಆಪ್ ಅಪ್ನೇ ಜೀವನ್ ಮೇ ಏಕ್ ಎನ್ಲೈಟನ್ಮೆಂಟ್ ಕೋ ಪ್ರಾಪ್ತ ಕರ್ ಸಕ್ತೆ ಹೈ ಏಕ್ ಜ್ಞಾನ ಕೋ ಪ್ರಾಪ್ತ ಕರ್ ಸಕ್ತೆ ಹೈ ಔರ್ ಇಸಿ ತರಹ ಸೇ ಯೇ ಪರಂಪರಾ ಬುದ್ಧ ಕೆ ಸಮಯ ಸೇ ಚಾಲ್ ರಹೀ ಹೈ ಔರ್ ವರ್ಷವಾಸ ಕೆ ದೌರಾನ್ ये श्रीलंका थाईलैंड म्यांमार कंबोडिया वियतनाम हर बुद्धिस्ट कंट्री में इसी तरह की चारिका होती है जिसे माँ संगदाना भी कहते हैं. ये आज का ये चौथा दिन है. कल इसका अंतिम दिन है ना. तो कल सभी लोगों को एक अपील की है कि आप भी अपने कष्ट से परिश्रम से जो भी अपने हासिल किया उसमें से एक चीवर लेकर आप भिक्षु को ದಾನ ಕರ್ಸಕ್ತು. ಉಸಿ ಕಾ ನಾಮ್ ಕಠಿಣ ಚಿವರ್ ದಾನ್ ಹೈ. ಈ ಸಂದರ್ಭದಲ್ಲಿ ಯುಕೆ ಬುದ್ಧ ವಿಹಾರದ ಭಂತೆ ಧಮ್ಮಾನಂದ್, ಉಪಾಸಕರಾದ ಲಕ್ಷ್ಮೀಕಾಂತ್ ಹುಬ್ಳಿ, ಸಂದೀಪ್ ಭರಣಿ, ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರಾದ ರಾಜು ಕಪ್ನೂರ್ ಸೇರಿದಂತೆ ಬಡಾವಣೆಯ ನೂರಾರು ಜನ ಮಹಿಳೆಯರು, ಮಕ್ಕಳು ಮತ್ತು ಹಿರಿಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಪುಟ ಪುಟ ಬೌದ್ಧ ಭಿಕ್ಕುಗಳಿಗೆ ಸಾಮೂಹಿಕವಾಗಿ ಭೋಜನಕೂಟದಲ್ಲಿ ಪ್ರಸಾದ ವಿತರಣೆಯನ್ನ ಮಾಡಲಾಯಿತು.
ಹಿರಿಯ ಪತ್ರಕರ್ತ ಯಶವಂತ ಹತ್ತರ್ಕಿ ಅವರಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ಭವನದಲ್ಲಿ ಸಂತಾಪ ಸೂಚಿಸಲಾಯಿತು. ಹಿರಿಯ ಪತ್ರಕರ್ತ ಸಾಮಾಜಿಕ ಕಾರ್ಯಕರ್ತ ಯಶವಂತ ಹತ್ತರ್ಕಿ ಅವರ ನಿಧನಕ್ಕೆ ಇಂದು ಪತ್ರಿಕಾ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸಂತಾಪ ಸಲ್ಲಿಸಲಾಯಿತು. ಸದಾ ಕ್ರಿಯಾಶೀಲರಾಗಿದ್ದ ಹತ್ತರ್ಕಿ ಅವರು ಹಲವು ಸಂಘಟನೆಗಳನ್ನು ಹುಟ್ಟುಹಾಕಿ ಅನ್ಯಾಯದ ವಿರುದ್ಧ ಹೋರಾಡುತ್ತಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದ ಅವರು ಪ್ರಜಾ ಆಕ್ರೋಶ ಎಂಬ ಪತ್ರಿಕೆಯ ಸಂಪಾದಕರಾಗಿದ್ದರು. ಇಂಜಿನಿಯರ್ ಡೈರಿ, ಪೊಲೀಸ್ ಡೈರಿ, ಮಾಧ್ಯಮ ಡೈರಿಗಳನ್ನು ಪ್ರಕಟಿಸಿ ಸಹಿ ಎನಿಸಿಕೊಂಡಿದ್ದರು. ಕಳೆದ 20 ವರ್ಷಗಳಿಂದ ಪತ್ರಿಕಾ ರಂಗ ಸಂಘಟನೆ ಹೋರಾಟದಲ್ಲಿ ಭಾಗಿಯಾಗಿದ್ದ ಅವರು ಸ್ನೇಹಶೀಲರಾಗಿದ್ದರು ಎಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಶಿವರಂಜನ್ ಸತ್ಯಂಪೇಟೆ, ಹಿರಿಯ ಪತ್ರಕರ್ತರಾದ ಪ್ರಭಾಕರ್ ಜೋಶಿ, ದೇವೇಂದ್ರಪ್ಪ ಕಪನೂರ್, ಶೇಷಮೂರ್ತಿ ಅವಧಾನಿ, ಸಂಜಯ್ ಚಿಕ್ಕಮಠ ಅವರು ಕಂಬನಿ ಮಿಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಪ್ರಜಾ ಆಕ್ರೋಶ ಪತ್ರಿಕೆಯ ಸಂಪಾದಕರು, ವಿವಿಧ ಸಂಘಟನೆಗಳ ಸಂಸ್ಥಾಪಕರು, ಅಧ್ಯಕ್ಷ ಸಂಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ಯಶವಂತ ಹತ್ತರ್ಕಿ ಅವರು ನಿನ್ನೆ ತಾನೇ ನಮ್ಮಿಂದ ಅಗಲಿದ್ದಾರೆ. ಸಂಘದ ಕ್ರಿಯಾಶೀಲ ಸದಸ್ಯರಾಗಿದ್ದ ಅವರು ಸಮಾಜದ ವಿವಿಧ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅವರ ಅಗಲಿಕೆಯಿಂದಾಗಿ ನಿಜಕ್ಕೂ ಅವರ ಕುಟುಂಬ ವರ್ಗದವರಿಗೆ, ಅವರ ಒಡನಾಡಿಗಳಿಗೆ, ಅವರ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಬಹಳಷ್ಟು ದುಃಖವಾಗಿದೆ. ಆ ದುಃಖವನ್ನು ಸಹಿಸುವಂತಹ ಶಕ್ತಿ ಆ ದೇವರು ಕರುಣಿಸಲಿ ಎಂದು ಈ ಮೂಲಕ ನಾನು ಪ್ರಾರ್ಥಿಸಿಕೊಳ್ತೇನೆ. ಸಂಘದ ಖಜಾಂಚಿಗಳಾದ ಚಂದ್ರಕಾಂತ್ ಹಾವನೂರ್, ಮೊಹಮ್ಮದ್ ಮುಕ್ತಾರುದ್ದೀನ್ ವೇದಿಕೆಯಲ್ಲಿದ್ದರು. ಈ ಸಭೆಯಲ್ಲಿ ಪ್ರವೀಣ್ ರೆಡ್ಡಿ, ವಿಜಯ್ ಕುಮಾರ್, ಅಕ್ರಂ ಪಾಷಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.